ಕರ್ನಾಟಕ ಕಲಾಕ್ಷೇತ್ರದಲ್ಲಿ ದೇವಾಂಗ ಸಂಘ ಮತ್ತು ಕರ್ನಾಟಕ ರಾಜ್ಯ ದೇವಾಂಗ ನೌಕರರ ಸಂಘದ ವತಿಯಿಂದ 2018-19 ಶೈಕ್ಷಣಿಕ ವರ್ಷದ ಪರೀಕ್ಷೆಯಲ್ಲಿ 90%ಕ್ಕಿಂತ ಹೆಚ್ಚು ಅಂಕ ಗಳಿಸಿದ ಎಸ್ಎಲ್ಸಿ ಪಿಯುಸಿ ಹಾಗೂ ವಿಶ್ವವಿದ್ಯಾಲಯದಲ್ಲಿ ಗೋಲ್ಡ್ ಮೆಡಲ್ ಪಡೆದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಡಾಕ್ಟರ್ ಪರಮ ಪೂಜ್ಯ ಶ್ರೀಮತ್ ಸ್ವಾಮಿ, ವೀರೇಶಾನಂದ ಸರಸ್ವತಿ, ಮಾಜಿ ಶಾಸಕರಾದ ಎಂಡಿ ಲಕ್ಷ್ಮಣ್, ಕೆಆರ್ ಶ್ರೀನಿವಾಸ್, ಡಾಕ್ಟರ್ ಜಿ ರಮೇಶ್, ಪಿ ಪ್ರಸನ್ನಕುಮಾರ್, ದೇವಾಂಗ ಸಂಘದ ಅಧ್ಯಕ್ಷರಾದ ಸೂರ್ಯನಾರಾಯಣ್ ಉಪಸ್ಥಿತರಿದ್ದರು. ಇವತ್ತು ಕರ್ನಾಟಕ ರಾಜ್ಯದಲ್ಲಿರುವಂಥ ದೇವಾಂಗ ನೇಕಾರ ಸಮಾಜದ ಎಲ್ಲ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಉತ್ಸಾಹ ಮತ್ತು ಪ್ರೋತ್ಸಾಹ ನೀಡೋ ಉದ್ದೇಶದಿಂದ ಕರ್ನಾಟಕ ರಾಜ್ಯ ದೇವಾಂಗ ನೌಕರ ಸಂಘ ಮತ್ತು ಬೆಂಗಳೂರು ದೇವಾಂಗ ಸಂಘ ಸಂಯುಕ್ತ ಆಶ್ರಯದಲ್ಲಿ ಈ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದಾರೆ. ರಾಜ್ಯದಿಂದ ಸುಮಾರು 400 ಹೆಚ್ಚು ವಿದ್ಯಾರ್ಥಿಗಳು, ಪ್ರತಿಭಾವಂತ ವಿದ್ಯಾರ್ಥಿಗಳು ಬಂದು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಇಂಥವು ಇದು ಅನೇಕ ವರ್ಷದಿಂದ ಮಾಡ್ಕೊಂಡು ಬಂದಿದ್ದಾರೆ. ಈ ಸಾರಿನೂ ಕೂಡ ಯಶಸ್ವಿಯಾಗಿ ಮಾಡಲಿಕ್ಕೆ ಸಾಧ್ಯ ಆಗಿದೆ. ಕರ್ನಾಟಕ ರಾಜ್ಯ ದೇವಾಂಗ ನೌಕರ ಸಂಘದವರು ಈ ಕಾರ್ಯಕ್ರಮ ಭಾಳ ಯಶಸ್ವಿಯಾಗಿ ನಡೆಸ್ಕೊಂಡು ಬರ್ತಾ ಇದ್ದಾರೆ. 12 ನಾನು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೇನೆ. ನನಗೆ ಭಾಳ ಸಂತೋಷ ಆಗಿದೆ. ಈ ರೀತಿ ಕಾರ್ಯಕ್ರಮ ಇನ್ನೂ ಹೆಚ್ಚು ಹೆಚ್ಚು ಎಲ್ಲ ಜಿಲ್ಲೆಗಳೊಳಗೆ ನಡೀಲಿ ಅಂತ ಆಶೆ. ಈ ಕಾರ್ಯಕ್ರಮಕ್ಕೆ ನಾನು ಶುಭ ಕೋರ್ತೇನೆ. ನಮ್ಮ 12 ಕಾರ್ಯಕ್ರಮ ಇದು, ನಾವು ದೇವಾಂಗ ಸಂಘ ಮತ್ತು ನೌಕರ ಸಂಘ ಈ ಕಾರ್ಯಕ್ರಮ ಮಾಡ್ತಿರೋದು. ಎಲ್ಲ ರೀತಿ ನಮಗೆ ಪ್ರತಿನಿಧಿ ಜನಾಂಗದವರು ನಮಗೆ ಸಹಕಾರ ಕೊಟ್ಟು ಈ ಕಾರ್ಯಕ್ರಮ ಯಶಸ್ವಿಯಾಗಿ ಮಾಡಲಿಕ್ಕೆ ಎಲ್ಲರೂ ನಮ್ಮ ಜನಾಂಗದವರು ಕೂಡ ಇವಾಗ ನಮ್ಮ ಸ್ನೇಹಿತರು ಕೂಡ ಎಲ್ಲರೂ ಸಹಕಾರ ಕೊಡ್ತಿದ್ದಾರೆ. ಈ ಕಾರ್ಯಕ್ರಮಕ್ಕೆ ನಮ್ಮ ಮಾಧ್ಯಮ ಮಿತ್ರರು ಕೂಡ ನಮಗೆಲ್ಲ ಹೆಚ್ಚಿನ ಸಹಕಾರ ಕೊಟ್ಟು ನಮಗೆ ಹೆಚ್ಚಿನ ಸಹಕಾರಿಯಾಗಿ ಕೆಲಸ ಮಾಡ್ತಾಯಿದ್ದಾರೆ. ಎಲ್ಲರಿಗೂ ಕೂಡ ನಾವು ಅವ್ರಿಗೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸಿ ನನ್ನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಸರ್, ಅದ್ಭುತವಾದಂಥ ಒಂದು ಒಳ್ಳೆಯ ಕಾರ್ಯಕ್ರಮ ಸಮಾಜ ಇವತ್ತು ಇಟ್ಟುಕೊಂಡಿದೆ. ಹಂಗಾಗಿ ಇಡೀ 30 ಜಿಲ್ಲೆಯಿಂದ, ಬದಿ ಬೆಂಗಳೂರಿಗೆ ಮಾತ್ರ ಸೀಮಿತ ಆಗದಂಥ ಒಂದು ಕಾರ್ಯಕ್ರಮ ಇದು, ಇಡೀ ರಾಜ್ಯದ ಕಾರ್ಯಕ್ರಮ. ಹಂಗಾಗಿ 496 ಜನ ಮಕ್ಕಳು, ಅವ್ರ ಜೊತೆ ಅವರ ತಂದೆ ತಾಯಿಗಳು, ಅವ್ರ ಸ್ನೇಹಿತರು ಎಲ್ಲ ಸೇರಿ ಸುಮಾರು ಒಂದು 3,000-4,000 ಜನಗಳು ಇವತ್ತು ಸೇರಿ ಈ ಕಾರ್ಯಕ್ರಮನ ಕಣ್ತುಂಬ್ಕೊಂಡಿದ್ದಾರೆ. ಮಕ್ಕಳನ್ನು ಪ್ರೋತ್ಸಾಹಿಸುವಂಥ ಒಂದು ಕಾರ್ಯಕ್ರಮ ಇದು. ನಾವಿಲ್ಲಿ ಏನು ಕೊಡ್ತೀವಿ ಬಿಡ್ತೀವಿ ಅನ್ನೋದಕ್ಕಿಂತ ಮುಖ್ಯವಾಗಿ ಅವ್ರನ್ನ ಈ ಒಂದು ಘನ ವೇದಿಕೆಯಲ್ಲಿ ಕರ್ಕೊಂಬಂದು ಅವ್ರನ್ನ ಕೂರಿಸಿ ದೊಡ್ಡ ಸ್ವಾಮೀಜಿಯಿಂದ ಮತ್ತು ಅವರಿಂದ ಸರ್ಟಿಫಿಕೇಟು ಮತ್ತು ಮೊಮೆಂಟೋ ಅಂತ ಕೊಡುವಂಥ ಒಂದು ಕಾರ್ಯಕ್ರಮದಲ್ಲಿ ಅವರಿಂದ ಹೈಯರ್ ಎಜುಕೇಷನ್ಗೆ ಇದು ಪ್ರೋತ್ಸಾಹ ಮಾಡುವಂಥ ಒಂದು ಒಳ್ಳೆಯ ಕಾರ್ಯಕ್ರಮಕ್ಕೆ ನಾವೆಲ್ಲ ನಾಂದಿ ಆಡಿದ್ದೀವಿ. ಪ್ರತಿಭಾ ಪುರಸ್ಕಾರ ಕೊಡೋದು ಅಂತ ನಮ್ಮ ಜನಾಂಗದ ಒಂದು ಹೇಳಿಕೆಗೆ ಅನುಕೂಲ ಆಗೋಂಗೆ ಪ್ರತಿಭೆ ಇರುವಂಥ ಮಕ್ಕಳನ್ನ ಗುರುತಿಸಿ ಕೊಡೋದರಿಂದ ನಮ್ಮ ಸಮಾಜ ಅಭಿವೃದ್ಧಿ ಆಗುತ್ತೆ, ದೇಶ ಅಭಿವೃದ್ಧಿ ಆಗುತ್ತೆ ಅನ್ನೋದೊಂದು ವಿಶ್ವಾಸ ಇಟ್ಟುಕೊಂಡು ನಮ್ಮ ಎಲ್ಲ ಜನಾಂಗದ ಮುಂದೆ ನಾವು ಉನ್ನತ ಮಟ್ಟದಲ್ಲಿ ನಮ್ಮ ಮಕ್ಕಳು ಬರಬೇಕು, ತುಂಬ ಹಿಂದೆ ಬಿದ್ದಿರೋನ ಅವರ ಪ್ರತಿಭೆಯನ್ನು ಗುರುತಿಸಿ ಮೇಲೆ ಹೇಳೋದ್ರಿಂದ ಅವರ ಜೀವನದಲ್ಲಿ ಒಂದು ಒಳ್ಳೆಯ ಸ್ಥಾನಕ್ಕೆ ಪಡ್ಕೋಬೋದು. ಅದರಿಂದ ಸಮಾಜಕ್ಕೆ ಅವರ ಒಂದು ಕೊಡುಗೆ ನೆಕ್ಸ್ಟ್ ಬರೋವರೆಗೂ ಅವರು ಅದೇ ಥರ ಮಾಡಬೇಕು. ಇದು ಕಂಟಿನ್ಯೂಸ್ ಪ್ರೊಸೆಸ್ ಆಗಿ ನಡೀತಾ ಹೋಗ್ತಾ ಇರಬೇಕು. ಸೊ ಆ ಒಂದು ಇದರಿಂದ ಇವರು ಎಲ್ಲ ಯಾವುದೇ ಕಾರಣದಿಂದಲೂ ಅವನ್ನೆಲ್ಲ ಕರೆಸಿ ರಾಜ್ಯಾದ್ಯಂತ ಪೂರ ಜನಗಳನ್ನ ಎರಡು ಯಾರ್ಯಾರಿದ್ದಾರೆ 90% ಮೇಲಿಂದ ಬಂದಿರುವಂಥ ಜನಗಳನ್ನ ಆ ಮಕ್ಕಳನ್ನ ಕರೆಸಿ ಅವರಿಗೆ ಒಂದು ಕಿಂಚಿತ್ ಒಂದು ಸೇವೆ ಅಂದರೆ ಅವ್ರಿಗೊಂದು ಗುರುತಿಸುವಂಥ ಒಂದು ಕಾರ್ಯಕ್ರಮ ಇದು. ಒಳ್ಳೆ ಪ್ರತಿಭೆಗಳು ಬೆಳಕಿಗೆ ಬರ್ತಾ ಇದ್ದಾರೆ. ನಮ್ಮ ಸಮಾಜ ಅವ್ರನ್ನ ಪ್ರತಿಭೆಗಳನ್ನ ಗುರುತಿಸಿ ಗೌರವಿಸ್ತಕ್ಕಂಥ ಕಾರ್ಯಕ್ರಮನ ಪ್ರತಿ ವರ್ಷದಂತೆ ಈ ವರ್ಷನೂ ಸಹ ಜಂಟಿ ಸಹಯೋಗದೊಂದಿಗೆ ಕಾರ್ಯಕ್ರಮನ ಹಮ್ಮಿಕೊಂಡು ಬರ್ತಾ ಇದ್ದೀವಿ. ಇದಕ್ಕೆ ಎಲ್ಲ ಆ ಮಕ್ಕಳ ಪೋಷಕರು ಸಹಕಾರನೂ ಇದೆ, ನಮ್ಮ ಇಡೀ ಜನಾಂಗನೂ ಈ ಒಂದು ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಹಕಾರನೂ ಮಾಡಿಕೊಡ್ತಾ ಇದ್ದಾರೆ. ಈಗಿನ ದಿಸೆಯಲ್ಲಿ ನೋಡಿದ್ರೆ ಮಕ್ಕಳು ಭಾಳ ಕಷ್ಟದಲ್ಲಿದ್ದಾರೆ, ಆದರೂ ನಮ್ಮ ನೇಕಾರ ವತಿಯಿಂದ ಸಾಕಷ್ಟು ಹಿಂದುಳಿದಿದ್ದಾರೆ. ಅಂಥ ಮಕ್ಕಳನ್ನ ಇಂಥ ಪ್ರತಿಭಾವಂತ ಪುರಸ್ಕಾರ ತಗೊಂಡು 90% ತಗೊಳ್ತಾನೆ ಅಂದರೆ ನಮ್ಮ ಜನಾಂಗಕ್ಕೆ ಭಾಳ ಹೆಮ್ಮೆ ಆಗ್ತಾ ಇದೆ. ನಾವೆಲ್ಲ ಸೇರಿಕೊಂಡು ಇದರಲ್ಲಿ ಇನ್ನೊಬ್ಬರಿಗೆ ಹೆಚ್ಚಿನ ಪ್ರೋತ್ಸಾಹ ಕೊಟ್ಟು ಅವ್ರ ಜೀವನವನ್ನು ಸಾಕಷ್ಟು ಉನ್ನತ ಮಟ್ಟಕ್ಕೆ ನಾವು ಅಭಿವೃದ್ಧಿಗೊಳಿಸ್ಬೇಕು. ಅದರೆಲ್ಲರೂ ನಾವು ಸಹಕಾರಿಯಾಗಿ ಒಟ್ಟಿಗೆ ನಾವು ವರ್ಕ್ ಮಾಡಬೇಕು ಈ ದಿಸೆಯಲ್ಲಿ ಅಂತ ಹೇಳಿ ನಾನು ಇದು ಮಾಡ್ತಾ ಇದ್ದೀನಿ. ಈ ಒಂದು ಕಾರ್ಯಕ್ರಮ ಮಾಡಿರೋದಕ್ಕೆ ನಮ್ಗೆ ಭಾಳ ಹೆಮ್ಮೆ ಆಗ್ತಾ ಇದೆ. ತುಂಬ ಸಂತೋಷ ಆಯಿತು ಪ್ರೋಗ್ರಾಮ್ ನೋಡಿ, ಸ್ವಾಮೀಜಿ ಮಾತುಕತೆಗಳು ಕೇಳಿ, ಎಲ್ಲ ಯುವ ಜನಾಂಗಕ್ಕೆ ಇದು ಮುಂದಿನ ಮಾದರಿ ಆಗಬೇಕು ಅಂತ ನನ್ನ ಆಸೆ. ತುಂಬ ಖುಷಿ ಆಯಿತು ಮಾತ್ರ, ತುಂಬ ದೊಡ್ಡ ಫಂಕ್ಷನ್.